नमस्कार एल्लरिगू वेलकम बैक टू मई चानल इवत्तु गुरुवार गंटे सुमार नाक आगता है संजे नाक गंटे आगता है व्लॉग इवग शुरुता नमनवर बेगे ग्रोसरी तंदु इन कूड़ा जोड़ा जोड़ोण बंद कूत्ये ऐने सामग्री तंदारे अंत तोर्ती तुम जन ग्रोसरी शॉपिंग बंदा वीडियो अंत केती यह बारी स्वल्प जास्त सामग्री तर्सको दीनि याके पदे पदे होरगडे होगोदक्कागोदिल्ल तिंगळिगाकष्टु नानु सामग्री तर्सिदीनि मेणसु बैडगे मेणसु अर्ध के जी इदे 150 रुपीस नावु मसालिन ರುಬ್ಬಿಟ್ಟೆ ಸಾಂಬಾರ್ ಮಾಡ್ತೀವಲ್ವಾ ಹಾಗಾಗಿ ನಮಗೆ ಮೆಣಸು ಬೇಕಾಗುತ್ತೆ ಜಾಸ್ತಿ ಬೇಕಾಗುತ್ತೆ ರವೆ ಬರ್ದಿದ್ದೆ ಅರ್ಧ ಕೆಜಿ ಭಾರಿ ರವೆ ಇದು ಬೆಲ್ಲದ ಅಚ್ಚು ಅರ್ಧ ಕೆಜಿ ಹಾಗೇನೇ ಸಕ್ಕರೆ 2 ಕೆಜಿ ಸ್ಪರ್ಶ ಅವರದು ಇದು ಅರಿಶಿನ ಪೌಡರ್ ಆಶೀರ್ವಾದ ಆಟ ಕಲ್ಲುಪ್ಪು ಇದು ರಾಗಿ ಹಿಟ್ಟು ದೇವಕಿ ಕೃಷ್ಣ ಇದು ಹುಣಸೆ ಹಣ್ಣು 1/2 ಕೆಜಿ ಸಬಿನ ಒಂದು ಕೇಳಬಹುದು ನೀವು ಸಬಿನಾ ಯಾಕೆ ಅಂತ ನಾನು ದೇವರ ಪಾತ್ರೆನ ತೊಳೆಯೋದು ಸಬಿನಾ ಪೌಡರ್ ಇಂದಲೇ ಹಾಗಾಗಿ ಸಬಿನಾ ಬೇಕಾಗುತ್ತೆ ಇನ್ನ ತುಪ್ಪ ಜಿಆರ್ಬಿ ಅವರದು ಅನ್ನಪೂರ್ಣ ಚಪಾತಿ ಹಿಟ್ಟು ಇದು ಆಶೀರ್ವಾದ ಇರಲಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಅನ್ನಪೂರ್ಣ ಕೊಟ್ಟಿದ್ದಾರೆ ಇದು ಕೂಡ ಪರವಾಗಿಲ್ಲ ಅವರು ಯೂಸ್ ಕೊಡ್ತಾರೆ ನೋಡಿ 1 ಕೆಜಿ ರೀತಿ ಅವರೇ ಕಟ್ ಬಿಟ್ ಕೊಡ್ತಾರೆ ನೋಡಿ ಅದು ಚೆನ್ನಾಗಿ ಬರೋದಿಲ್ಲ ಇದು ಪರವಾಗಿಲ್ಲ ಅನ್ನಪೂರ್ಣ ಹಾಗೇನೆ ದೇವರಿಗೆ ನೆನೆ ಕಟ್ಟು ಇನ್ನ ಅರಸಂಡೆ ಬರ್ದಿದ್ದೆ 1/2 ಕೆಜಿ ಹೆಸರುಕಾಳು 1/2 ಕೆಜಿ ತೊಗರಿ ಬೇಳೆ 1 ಕೆಜಿ ಇನ್ನ ಊಟದ ಅಕ್ಕಿ 5 ಕೆಜಿ ಸೋನಾ ಮಸೂರಿ ರೈಸ್ ಅದು ಇನ್ನ ದೇವರಿಗೆ ಉದ್ಬತ್ತಿ ಇದು 6 ಪ್ಯಾಕೆಟ್ ಇದೆ ಒಂದೊಂದಕ್ಕೆ 22 ರೂಪಾಯಿ ಇದು ಅವಲಕ್ಕಿ ಪೇಪರ್ ಅವಲಕ್ಕಿ ಇದು ಕರ್ಪೂರ ದೇವರಿಗೆ ಉದ್ದಿನ ಬೇಳೆ 1 ಕೆಜಿ ಇನ್ನ ಎಣ್ಣೆ ಪ್ಯಾಕೆಟ್ ಒಂದೊಂದಕ್ಕೆ ಇದು 225 ರೂಪಾಯಿ ಪ್ಯಾಕೆಟ್ ಮೇಲೆ ಇದೆ ಇನ್ನ ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಬರ್ದಿದೆ ಅವರು ಇದನ್ನ ಕಳಿಸಿದ್ದಾರೆ ನಾನು ಇದನ್ನ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ ಯಾಕೆಂತಂದ್ರೆ ಸ್ಕ್ರಾಚಸ್ ಬೀಳುತ್ತೆ ಪಾತ್ರೆಗಳಲ್ಲ ಅಂತ ನೀಲಿ ಕಲರ್ ಸ್ಕ್ರಬ್ಬರ್ ಬರುತ್ತೆ ನೋಡಿ ಅದನ್ನ ಉಪಯೋಗಿಸೋದು ಇದನ್ನ ಕಳಿಸಿದ್ದಾರೆ ನೋಡೋಣ ಸಾಧ್ಯವಾದ್ರೆ ನಾಳೆ ಎಕ್ಸ್ಚೇಂಜ್ ಮಾಡೋದು ಇಲ್ಲ ಅಂತಂದ್ರೆ ಇರಲಿ ಪರವಾಗಿಲ್ಲ ಬೇರೆ ತಂದ್ರೆ ಆಯ್ತು ಇವಾಗ ಏನೇ ಒಂದು ಬೆಳೆದೇ ಇರುವಂತ सामग्री कल्सू कूड़ा मत एक्सचेंजोदल याकेगड़े सिचुएशन कूड़ा अस्ट सर इना कवर रिंग पौडर रिंग सोपे लक्स सोपे पात्रे सोपे इना नान बर्कोट लीस्टली चह पुड़ी कल्सिल्ला टी पौडर टी पौडर कल्सिल्ला याकेंतंद्रे के टी स्पेशल अंत कल्सिल्वंते ಹಾಗೇನೆ ಒಗ್ರಣೆ ಅವಲಕ್ಕಿ ಬರ್ದಿದೆ ಪೋಹ ಮಾಡ್ತೀವಿ ನೋಡಿ ನಾವು ಆ ಅವಲಕ್ಕಿ ಬರ್ದಿದೆ ಅದು ಕೂಡ ಇಲ್ಲ ಅಂತ ಕಳಿಸಿಲ್ಲ ಟೋಟಲ್ ಬಿಲ್ 1896 ರೂಪಾಯಿ ಇವಾಗ ನಾನು ತಂದಿರುವಂತ ಸಾಮಗ್ರಿಗಳನ್ನೆಲ್ಲಾನು ಕೂಡ ಜೋಡಿಸ್ಕೊಳ್ಳಬೇಕು ಟೋಟಲ್ ಬಿಲ್ ನಾನು ಹೇಳಿದೆ ಹಾಗೇನೆ ಎಲ್ಲಾ ಸಾಮಗ್ರಿಗಳದ್ದು ಕೂಡ ನಾನು ಓದಿಲ್ಲ ಇನ್ನ ಒಂದೆರಡು ಸಾಮಗ್ರಿಗಳು ಸಿಕ್ಕಿಲ್ಲ संजे 6 गंटे आगता है इवाग ताने देवरिगे दीप हच्चिबिट्टु बंदु कूतिदीनि बट्टेनु मडिसिडोण अंत इवत्तु बट्टे वाश् माडोदक्के कूड तुंबा इद्वु बेड्शीट गळेल्ल इद्वु इवत्तिन दिन तुंबा चेन्नागि बिसिलित्तु हागागि बट्टे एल्लानू कूड आरिदे इवाग मडिसिडबेकु अष्टेने कळेद वीडियोनल्लि व्यूवर्स ओब्रु केळ्ता इद्रु नावु वर्किंग होग्तीवि देवरिगे संजे दीप हच्चोदक्कागोदिल्ल ದೇವರಿಗೆ ಸಂಜೆ ದೀಪನ ಹಚ್ಚಲೇಬೇಕು ಅಂತ ಹೇಳ್ತಾ ಇದ್ರು ವ್ಯೂವರ್ಸ್ ಅವರು ದೇವರಿಗೆ ಸಂಜೆ ದೀಪ ಹಚ್ಚುವಾಗ 5:30 ರಿಂದ 6 ಗಂಟೆ ಒಳಗಡೆ ದೇವರಿಗೆ ದೀಪ ಹಚ್ಚಬೇಕು ಇಲ್ಲ ನಾನು ಸಂಜೆ ಡ್ಯೂಟಿ ಬಿಟ್ ಬರೋದೇನೆ 6 ಗಂಟೆ ಅಂತಂದ್ರೆ 7 ಗಂಟೆ ಒಳಗಡೆ ದೀಪ ಹಚ್ಚಬಹುದು ಏನು ಕೂಡ ತೊಂದ್ರೆ ಇಲ್ಲ ಇನ್ನೊಮ್ಮೆ ನೀವು ಸ್ನಾನ ಮುಗಿಸಿ ದೇವರಿಗೆ ದೀಪ ಹಚ್ಚಬಹುದು ಏನು ಕೂಡ ತೊಂದ್ರೆ ಇಲ್ಲ ಸ್ವಲ್ಪ ಲೇಟ್ ಆಯ್ತು ಅಂದ್ರೂನು ಕೂಡ ಏನ್ ಶಕೆ ಅಂತೀರಾ ನಮ್ಮನೆನಲ್ಲಂತೂ ದೇವರೇ ಕುತ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಮನೆ ಒಳಗಡೆ ತುಂಬಾ ಅಂದ್ರೆ ತುಂಬಾನೇ ಶಕೆ ತುಂಬಾ ಬೇವುರ್ತಾ ಇರುತ್ತೆ ಯಾವಾಗಪ್ಪ ಮಳೆಗಾಲ ಶುರುವಾಗೋದು ಅನ್ನೋ ಹಾಗೆ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನೆಯವರು ಹೇಳ್ತಾರೆ ಒಳಗಡೆನೇ ಕುತ್ಕೊಂಡಿರಬೇಡ ಹೊರಗಡೆ ಎಲ್ಲ ಓಡಾಡು ಅಂತ ಹೇಳ್ತಾ ಇರ್ತಾರೆ
ರಾತ್ರಿ ಊಟಕ್ಕೆ ಚಪಾತಿ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಇಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಟಿವಿ ನೋಡ್ತಾ ನೋಡ್ತಾ ಯಾವಾಗಲೂ ಕೂಡ ನಾನು ಚಪಾತಿನ ಲಟ್ಟಿಸೋದು ಸಾಮಾನ್ಯವಾಗಿ ಟಿವಿ ಮುಂದೆ ಕೂತು ಗ್ಯಾಸ್ ಕಟ್ಟೆ ಹತ್ರ ನಿಂತ್ಕೊಂಡೆಲ್ಲಾನು ಕೂಡ ಲಟ್ಟಿಸಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ವಾ ಹಾಗಾಗಿ ಕೂತ್ಕೊಂಡು ಒಮ್ಮೆ ಚಪಾತಿನ ಲಟ್ಟಿಸ್ಕೊಳ್ತೀನಿ ಆಮೇಲೆ ಚಪಾತಿನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತೀನಿ ನಮ್ಮನೆಯವರು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ ರಾತ್ರಿ ಊಟಕ್ಕೆ ಇವತ್ತು ಚಪಾತಿ ಹಾಗೂ ಆಲೂಗಡ್ಡೆ ಪಲ್ಯ ಇವತ್ತು ಆಚೆ ಕಡೆ ತುಂಬ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಕೆಲವೊಂದಿಷ್ಟು ಸಾಮಗ್ರಿಗಳನ್ನು ಬಿಸಿಲಿಗೆ ಹಾಕಿದ್ದೆ ಬ್ಯಾಡ್ಗೆ ಮೆಣಸನ್ನು ಕೂಡ ಬಿಸಿಲಿಗೆ ಹಾಕಿದ್ದೆ ವೀವರ್ಸ್ ಒಬ್ಬರು ಹೇಳ್ತಾ ಇದ್ರು ಬ್ಯಾಡ್ಗೆ ಮೆಣಸನ್ನು ತೊಟ್ಟು ತೆಗಿಬೇಡಿ ಹಾಗೆಯೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಬಿಟ್ಟು ಡಬ್ಬದಲ್ಲಿಡಿ ತುಂಬ ಗರ್ಗರಿಯಾಗಿರುತ್ತೆ ಅಂತ ಹೇಳ್ತಾ ಇದ್ರು ಈ ಬಾರಿ ನಾನು ಕೂಡ ಹಾಗೆ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ಬ್ಯಾಡ್ಗೆ ಮೆಣಸು ಅಂತ ಸಂಜೆ 6 ಗಂಟೆ ಆಗ್ತಾ ಇದೆ ಶೇಂಗಾ ಹುರಿತಾ ಇದೆ ಹುರಿದಿದ್ದಾಯಿತು ಹಾಲನ್ನು ಕೂಡ ಕಾಯಿಸಿಟ್ಟಿದ್ದೀನಿ ಫ್ರಿಡ್ಜಲ್ಲಿ ಇತ್ತು ಇವಾಗ ಕಾಯಿಸಿಟ್ಟೆ ನಿನ್ನೆ ಹಾಲು ಮಿಕ್ಕಿತ್ತು ಟೀಗೆಲ್ಲ ಅದೇ ಸರಿ ಹೋಯಿತು ಮೊನ್ನೆ ಕೂಡ ಶೇಂಗಾ ಹುರಿದಿದ್ದೆ ಬೇಗ ಖಾಲಿ ಆಯಿತು ಇವಾಗ ಬೇಕರಿ ತಿಂಡಿಗಳೇನು ಕೂಡ ಸಿಗೋದಿಲ್ಲ ಅಲ್ವಾ ಹಾಗಾಗಿ ಬೇಗ ಖಾಲಿ ಆಯಿತು ಇವತ್ತು ಕೂಡ ಹುರಿದಿಟ್ಟಿದ್ದೀನಿ ಡಬ್ಬಕ್ಕೆ ಹಾಕಿಡಬೇಕು ಇವತ್ತು ಬೆಳಿಗ್ಗೆಯಿಂದ ಕ್ಯಾಮ್ರಾನೇ ಹಿಡ್ದಿಲ್ಲ ಆರಾಮಾಗಿ ಮನೆಯಲ್ಲೇ ಕಳೆದಿದ್ದಾಯಿತು ಅಡುಗೆ ಮಾಡು ಊಟ ಮಾಡು ಹಾಗೆಯೇ ನಿನ್ನೆ ದಿನಸಿ ಸಾಮಾನುಗಳನ್ನೆಲ್ಲ ತಂದಿದ್ರಲ್ವಾ ಕೆಲವೊಂದು ಸಾಮಗ್ರಿಗಳನ್ನು ಹೊರಗಡೆ ಹಾಕಿಬಿಟ್ಟು ಒಣಸ್ಕೊಂಡೆ ತುಂಬ ಚೆನ್ನಾಗಿ ಬಿಸಿಲಿತ್ತು ಬೆಳಬೆಳಿಗ್ಗೆಲ್ಲ ಜೋರಾಗಿ ಮಳೆ ಬರ್ತಾ ಇತ್ತು ನಂತರ ಬಿಸಿಲು ಬಂದಿತ್ತು ಬರ್ತ್ಡೇ ವಿಶ್ ಮಾಡ್ಕೊಂಡು ಬಿಡೋಣ ಅಂತ ಬಂದು ಕೂತಿದ್ದೀನಿ ರೇಖಾ ಅವ್ರದ್ದು ಜೂನ್ 1ಕ್ಕೆ ಬರ್ತ್ಡೇ ಇದೆ ಅಂತ ಹೇಳಿದ್ರು ರೇಖಾ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೌಂದರ್ಯ ಪ್ರಶಾಂತ್ ಅವರ ಆನಿವರ್ಸರಿ ಇದೆ ಜೂನ್ 1ಕ್ಕೆ ಅಂತ ಹೇಳಿದ್ರು ಸೌಂದರ್ಯ ಪ್ರಶಾಂತ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಪವಿತ್ರ ನಾಯ್ಕ ಅವರ ಅಮ್ಮ ಮಂಜುಳಾ ಅವರದ್ದು ಹುಟ್ಟುಹಬ್ಬ ಇದೆ ಅಂತ ಹೇಳಿದ್ರು ಅಮ್ಮ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪೂರ್ಣಿಮಾ ಅವರ ಬರ್ತ್ಡೇ ಇದೆ 30ಕ್ಕೆ ಪೂರ್ಣಿಮಾ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಚಂದ್ರಗೌಡ ಅವರ ಬರ್ತ್ಡೇ ಇದೆ ಜೂನ್ 5ಕ್ಕೆ ಅಂತ ಹೇಳಿದ್ರು ಚಂದ್ರಗೌಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಜೂನ್ 5ಕ್ಕೆ ಪ್ರೀತಿ ಅವರದ್ದು 15ನೇ ವರ್ಷದ ಹುಟ್ಟುಹಬ್ಬ ಇದೆ ಅಂತ ಹೇಳಿದ್ರು ಅವರಮ್ಮ ಪ್ರೀತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನು ನಾನು ಯಾರನ್ನಾದರೂ ಮಿಸ್ ಮಾಡಿದ್ದಿದ್ರೆ ಇನ್ನೊಮ್ಮೆ ಕಮೆಂಟ್ ಹಾಕಿ ನಿಮ್ಮೆಲ್ಲರ ಕಮೆಂಟನ್ನು ನಾನು ನೋಟ್ ಮಾಡಿರ್ತೀನಿ ಯಾರೆಲ್ಲ ವಿಶ್ ಮಾಡೋದಕ್ಕೆ ಹೇಳಿದ್ರು ಎಲ್ಲರ ಕಮೆಂಟನ್ನು ನೋಟ್ ಮಾಡಿರ್ತೀನಿ ಆದ್ರೂ ಕೂಡ ನಮ್ಮನೆಯವರು ಇಲ್ಲೇ ಆಚೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ ಕೆಳಗಡೆ ಹೋಗಿ ಬರಬೇಕು ಒಂದು ಪುಟ್ಟ ಕೆಲಸ ಇದೆ ಹಾಗಾಗಿ ಅತ್ತೆ ಹತ್ರ ಬಾಳೆ ಎಲೆ ತೆಗೆದಿಡಿ ಅಂತ ಹೇಳಿದ್ದೆ ಅದನ್ನು ತರೋದಕ್ಕೆ ಅಂತಲೇ ಕೆಳಗಡೆ ಹೋಗಿದ್ದೆ
ರೊಟ್ಟಿ ಮಾಡೋದಕ್ಕೆ ನಾಳೆ ಬೆಳಿಗ್ಗೆ ತಿಂಡಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅತ್ತೆ ಬಾಳೆ ಎಲೆನ ತೆಗೆದಿಟ್ಟಿದ್ರು ಹೋಗಿ ತಂದಿದ್ದಾಯಿತು ಅಕ್ಕಿನೂ ಕೂಡ ತೊಳೆದು ಹಾಕಿದ್ದೀನಿ ಮಿಕ್ಸಿನಲ್ಲಿ ಹಿಟ್ಟು ಮಾಡ್ತೀನಿ ನಾನು ದೋಸೆ ಅಕ್ಕಿ ಇರುತ್ತೆ ಅಲ್ವಾ ಇಲ್ಲಾಂತಂದ್ರೆ ಕೆಲವೊಂದು ಬಾರಿ ಅಕ್ಕಿ ಹಿಟ್ಟಿನ ಪ್ಯಾಕೆಟನ್ನು ಕೂಡ ತರಿಸ್ತೀನಿ ಪಟ್ಟಾಭಿ ಅವ್ರದ್ದು ಅಕ್ಕಿ ಹಿಟ್ಟಿನ ಪ್ಯಾಕೆಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ದೇವಕಿ ಕೃಷ್ಣ ಬರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದಿನ ಅಕ್ಕಿ ಹಿಟ್ಟಿನ ಪ್ಯಾಕೆಟನ್ನು ಕೂಡ ತರಿಸ್ತೀನಿ ಅಕ್ಕಿ ಹಿಟ್ಟಿನ ಪ್ಯಾಕೆಟ್ ಏನು ಗೊತ್ತಾ ಅರ್ಧ ಕೆ ಜಿ ಸಿಗೋದಿಲ್ಲ ಪಟ್ಟಾಭಿ ಅವ್ರದ್ದು ಹಾಗೆಯೇ ದೇವಕಿ ಕೃಷ್ಣ ಎರಡು ಕೂಡ ಅರ್ಧ ಕೆ ಜಿ ಸಿಗೋದಿಲ್ಲ ಒಂದು ಕೆ ಜಿನೇ ತರಬೇಕಾಗತ್ತೆ ಒಂದಿನ ರೊಟ್ಟಿ ಮಾಡಿಬಿಟ್ಟು ಹಾಗೆ ಇಡಬೇಕಾಗತ್ತೆ ಹಾಗಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ಅಕ್ಕಿನ ನಾನೇ ತೊಳೆದು ಹಾಕಿಬಿಟ್ಟು ಮಿಕ್ಸಿನಲ್ಲಿ ಪೌಡರ್ ಮಾಡಿಬಿಟ್ಟು ರೊಟ್ಟಿ ಮಾಡ್ತೀನಿ ಅಕ್ಕಿನ ತೊಳೆದು ಹಾಕಿದ್ದೀನಿ ಆಲ್ರೆಡಿ ನಾಳೆ ಬೆಳಿಗ್ಗೆ ಅಕ್ಕಿನ ಮಿಕ್ಸಿನಲ್ಲಿ ಹಿಟ್ಟು ಮಾಡ್ಕೊಳ್ತೀನಿ ಬಾಳೆ ಎಲೆ ಕೂಡ ತಂದಿದ್ದಾಯಿತು ನಾಳೆ ತಿಂಡಿ ಟೆನ್ಷನ್ ಇಲ್ಲ ಹಿಂದಿನ ದಿನವೇ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ರೆ ಬೆಳಿಗ್ಗೆ ನಮ್ಗೆ ಅಷ್ಟೊಂದು ಟೆನ್ಷನ್ ಆಗೋದಿಲ್ಲ ಬೆಳಿಗ್ಗೆ ತಿಂಡಿ ಮಾಡೋದಕ್ಕೆ ಇಲ್ಲಾಂತಂದರೆ ಏನು ಮಾಡೋದು ಅಂತ ವಿಚಾರ ಮಾಡಬೇಕಾಗತ್ತೆ ನಮ್ಮ ಮನೆಯವರು ಆಚೆ ಕಡೆ ಕೂತಿದ್ದಾರೆ ಇಷ್ಟೊತ್ತು ಡ್ರಾಯಿಂಗ್ ಮಾಡ್ತಾಯಿದ್ರು ಇವತ್ತೇನು ಡ್ರಾಯಿಂಗ್ ಮಾಡಿದ್ರಿ ಒಬ್ಳದು ಪುಟ್ಟಿದು ಡ್ರಾಯಿಂಗ್ ಬಿಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ 5 ವರ್ಷ ಇರಬಹುದು 5 ವರ್ಷ ಇರಬಹುದು 5 ವರ್ಷ ಇರಬಹುದು ಪುಟಾಣಿ ಹುಡುಗಿ ವಿವರ್ಸ್ ಒಬ್ರು ಅವರ ಫೋಟೋನ ಕಳಿಸಿದ್ರು ಫೋಟೋನ ಬಿಡಿಸ್ಕೊಡಿ ಅಂತ ವಿವರ್ಸ್ ಒಬ್ರು ಅವರ ಇನ್ಸ್ಟಾಗ್ರಾಮ್ಗೆ ಪಿಕ್ ಕಳಿಸಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವರು ವಿಡಿಯೋ ಹಾಕಬಹುದು ಅಂತ ಹೇಳಿದ್ದಾರಂತೆ ಇವರ ಚಾನಲಲ್ಲಿ ಬರ್ತ್ಡೇ ಇದೆ ಯಾವಾಗ ರೀ ಬರ್ತ್ಡೇ ಜೂನ್ 9ಕ್ಕೂ ಎಷ್ಟಕ್ಕೂ ಅಂತ ಗೊತ್ತಿಲ್ಲ ಇವತ್ತು ಅಥವಾ ನಾಳೆ ವಿಡಿಯೋನಲ್ಲಿ ನಾನು ಆ ಫೋಟೋನ ಜೂನ್ 8ಕ್ಕಂತೆ ಬರ್ತ್ಡೇ ಆಮೇಲೆ ಫೋಟೋನೂ ಕೂಡ ನಿಮಗೆ ಕಾಣಿಸ್ತೀನಿ ಮಧ್ಯಾಹ್ನ ಎಲ್ಲ ಡ್ರಾಯಿಂಗ್ ಬಿಡಿಸ್ತಾ ಕೂತಿದ್ರು ಇವಾಗ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಟೈಮ್ ಪಾಸ್ ಆಗೋದು ಕಷ್ಟ ಅಲ್ವಾ ಏನಾದರೂ ಕೆಲಸದ ಮೇಲಿದ್ರೆ ಟೈಮ್ ಪಾಸ್ ಆಗಿಬಿಡತ್ತೆ ಮಧ್ಯಾಹ್ನ ಎಲ್ಲ ಟೈಮ್ ಪಾಸ್ ಆಯ್ತು ರೀ ಇವತ್ತು ಬೇಜಾರು ಬಂತು ಸಂಜೆ 7:10 ಇನ್ನೂ ಕೂಡ ಹೊರಗಡೆ ಲೈಟ್ ಆನ್ ಮಾಡಿಲ್ಲ ಲೈಟ್ ಆನ್ ಮಾಡೋಣ ಅಂತ ಬಂದಿದ್ದೀನಿ ಬೆಳಿಗ್ಗೆ ಒಂದೇ ಟೈಮ್ ಅಡುಗೆ ಮಾಡ್ತೀನಲ್ವಾ ಮತ್ತು ನನಗೆ ಸಂಜೆ ಅಡುಗೆ ಮಾಡೋ ಕೆಲಸ ಇರೋದಿಲ್ಲ ಇರೋದಿಬ್ಬರೇ ಅಲ್ವಾ ಹಾಗಾಗಿ ನಾನು ರಾತ್ರಿ ಒಂದು ಟೈಮ್ ಅಡುಗೆ ಮಾಡೋದು ಮಧ್ಯಾಹ್ನ ಒಂದು ಟೈಮ್ ಅಡುಗೆ ಮಾಡೋದು ಆ ರೀತಿ ಮಾಡೋದಿಲ್ಲ ಮಧ್ಯಾಹ್ನನೇ ಒಂದೇ ಸಾರಿ ಅಡುಗೆ ಮಾಡಿಬಿಡ್ತೀನಿ ರಾತ್ರಿ ಬಿಸಿ ಮಾಡಿ ಊಟ ಮಾಡೋದಷ್ಟೇ ನಮ್ಮ ಮನೆಯವರು ನಿನ್ನೆ ಮಧ್ಯಾಹ್ನ ಹೇಳಿದರು ಶುಕ್ರವಾರ ಬೆಳಿಗ್ಗೆನೇ ಹೋಗಿಬಿಟ್ಟು 6 ಗಂಟೆಗೇ ಹೋಗಿಬಿಟ್ಟು ತರಕಾರಿ ತರ್ತೀನಿ ಇಲ್ಲಾಂತಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಮಾರ್ಕೆಟು ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ ಮಾರ್ಕೆಟಲ್ಲಿ ಏನು ವಸ್ತುಗಳು ಬೇಕೋ ಅದನ್ನು ತರೋದಕ್ಕಾಗೋದಿಲ್ಲ ಅಂತ ಹೇಳಿದರು ನಿನ್ನೆ ದಿನ ನಂತರ ಸಂಜೆ ನ್ಯೂಸ್ ಬಂತು ಶುಕ್ರವಾರ ಶನಿವಾರ ಭಾನುವಾರ ಮಾರ್ಕೆಟ್ ಕಡೆ ಯಾರು ಕೂಡ ಬರೋ ಹಾಗಿಲ್ಲ ಅಂತ ಎಲ್ಲ ಕಡೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಅಂತೂ ಆಟೋ ಮೇಲೆಲ್ಲ ಅನೌನ್ಸ್ ಮಾಡ್ತಾ ಬಂದಿದ್ದರು ಹಾಗಾಗಿ ಮಾರ್ಕೆಟ್ ಕಡೆ ಹೋಗಿಲ್ಲ ಹೋಗ್ಬಿಟ್ಟು ಸುಮ್ಮನೆ ಪೊಲೀಸ್ರ ಹತ್ರ ಸಿಕ್ಕಾಕೊಳ್ಳೋದು ಯಾಕೆ ಅಲ್ವಾ ಸುಮ್ಮನೆ ರಿಸ್ಕ್ ಯಾಕೆ ಅಂತ ಇವಾಗಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ ಯಾರಿಗೂ ಕೂಡ ದುಡಿಮೆ ಇಲ್ಲ ಆದ್ರೂ ಕೂಡ ಖರ್ಚಂತೂ ಕಡಿಮೆ ಇಲ್ಲ ಎಲ್ಲರ ಮನೆಗಳಲ್ಲೂ ಇದೇ ಪ್ರಾಬ್ಲಮ್ಮು ದುಡಿಮೆ 0 ಖರ್ಚು ಜಾಸ್ತಿ ಆಗಿದೆ ಎಲ್ಲರ ಮನೆಯಲ್ಲೂ ಕೆಲಸ ಇಲ್ಲ ಅಂತ ಹಸಿವೆ ಆಗದೆ ಇರತ್ತೆ ಖಂಡಿತ ಹೊಟ್ಟೆಗಂತೂ ಹಸಿವೆ ಆಗತ್ತೆ ಡೈಲಿ ಖರ್ಚಂತೂ ಕಮ್ಮಿ ಆಗೋದಿಲ್ಲ ದಿನೇ ದಿನೇ ಹೋದಂಗೆ ಖರ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ ರೆಂಟೆಡ್ ಶಾಪ್ ಇರುತ್ತೆ ಬಾಡಿಗೆ ಕಟ್ಟಬೇಕು ತುಂಬ ಜನ ರೆಂಟೆಡ್ ಮನೆಗಳಲ್ಲಿ ಇರ್ತಾರೆ ಬಾಡಿಗೆ ಕಟ್ಟಬೇಕು ಹೀಗಾದರೆ ಹೇಗೆ ಜೀವನ ತುಂಬ ಕಷ್ಟ ಸ್ನೇಹಿತರೆ ಯಾವಾಗಪ್ಪ ಇವೆಲ್ಲ ಮುಗಿಯೋದು ಅಂತ ಅನಿಸತ್ತೆ ಕೆಲವೊಂದು ಬಾರಿ ಅನಿಸತ್ತೆ ನೀರು ಅನ್ನನಾದರೂ ಊಟ ಮಾಡ್ಕೊಂಡಿರಬಹುದು ದೇವರೇ ಆರೋಗ್ಯ ಕೊಡು ಸಾಕು ಅಂತ ಎಲ್ಲರ ಮನೆಯಲ್ಲೂ ಕೂಡ ಸಮಸ್ಯೆಗಳಿದೆ ಸ್ನೇಹಿತರೆ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ
ಕೆಲವೊಂದು ಬಾರಿ ಟೆನ್ಷನ್ ಆಗುತ್ತೆ ನಿಜ. ಯಾವತ್ತೂ ಮನುಷ್ಯ ತಾಳ್ಮೆ ಕಳ್ಕೊಳ್ಬಾರ್ದು, ತಾಳ್ಮೆಯಿಂದ ಇರಬೇಕು. ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು ಅಂತ ಹೇಳ್ತೀವಲ್ವ ನಾವು, ಹಾಗೇನೆ ಇದಕ್ಕೆಲ್ಲ ಒಂದು ಆದಷ್ಟು ಬೇಗ ಮುಕ್ತಾಯ ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತಾನೆ ಇದ್ದೀನಿ. ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.